ಇವತ್ತು ಕೇಂದ್ರದಲ್ಲಿ ನಮ್ಮ ಎಐಸಿಸಿ ಅಧ್ಯಕ್ಷರು ದೇಶದ ಎಲ್ಲ ಭಾಗದಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯ ಉದ್ದೇಶ ಅದರಲ್ಲೂ ಸೈಕಲ್ ಪ್ರತಿಭಟನೆ ಮಾಡಬೇಕು ಅಂತ. ಅದರ ಉದ್ದೇಶ ಏನು ಅಂದರೆ ಇವತ್ತು ಪೆಟ್ರೋಲ್ ಬೆಲೆ 100ಕ್ಕಿಂತ ಜಾಸ್ತಿ ಆಗಿದೆ, ಡೀಸೆಲ್ಲು ಸಿಕ್ಕತ್ರ 100ಕ್ಕೆ ಬರ್ತಾ ಇದೆ, ಗ್ಯಾಸ್ ಬೆಲೆ ಹತ್ತತ್ರ 900ಕ್ಕೆ ಬರ್ತಾ ಇದೆ. ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂಥದ್ದು ಆಧಾರದಲ್ಲಿ 48 ರೂಪಾಯಿ ಇತ್ತು ಡೀಸೆಲ್ಲು, ಪೆಟ್ರೋಲು 60-70 ಆಸ್ಪಾಸ್ನಲ್ಲಿತ್ತು, ಮತ್ತು ಗ್ಯಾಸು 300 ಚೀಪೇ ಇತ್ತು. ಆ ಸಂದರ್ಭದಲ್ಲಿ ಇದೇ ನರೇಂದ್ರ ಮೋದಿಯವರು ಅದಾಗಿದ್ದು ಮುಖ್ಯಮಂತ್ರಿಗಳಾಗಿದ್ದರು ಗುಜರಾತ್ನಲ್ಲಿ, ಮತ್ತು ಈ ಕೇಂದ್ರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಸ್ಮೃತಿ ಇರಾನಿ ಇರ್ಬೋದು, ಮತ್ತು ಇಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಈಶ್ವರಪ್ಪನವರು, ಹಾಗೆ ಸಿ ಟಿ ರವಿ ಅವರು, ಶೋಭಾಕರಂದ್ಲಾಜೆ ಹಾಗೆ ಅವರು, ದೇಶದ ಎಲ್ಲ ಬಿಜೆಪಿ ಮುಖಂಡರು ಆಗ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಪೆಟ್ರೋಲ್ ಜಾಸ್ತಿ ಆಯಿತು, ಡೀಸೆಲ್ ಜಾಸ್ತಿ ಆಯಿತು, ಗ್ಯಾಸ್ ಬೆಲೆ ಜಾಸ್ತಿ ಆಯಿತು ಅಂತ ಪ್ರತಿಭಟನೆ ಮಾಡಿದ್ರು. ದೇಶದ ಮುಖಗಳಂತೂ ಮಾಡಿದ್ರು. ಇವತ್ತು ಆ ಮುಖಂಡಗಳಿಗೆ ಪೆಟ್ರೋಲ್ ಬೆಲೆ 100ಕ್ಕೂ ಹೆಚ್ಚು ದಾಟಿರ್ತಕ್ಕಂಥದ್ದು ಅವರು ಮರೆತುಬಿಟ್ಟಿದೆ. ಡೀಸೆಲ್ಲು 100 ರೂಪಾಯಿ ಹತ್ತತ್ರ ಬರ್ತಾ ಇರ್ತಕ್ಕಂಥದ್ದು ಮರೆತುಬಿಟ್ಟಿದ್ದಾರೆ. ಪಾಪ ಬರೋ ಜಾಸ್ತಿ ಅವರಿಗೆ ಗ್ಯಾಸು ಅಷ್ಟೇ 800 ಚಿಲ್ಲರೆ ಆಗಿದೆ, ಅದನ್ನು ಮರೆತುಬಿಟ್ಟಿದ್ದಾರಪ್ಪ, ಬರೋ ಜಾಸ್ತಿ ಆಗ್ಬಿಟ್ಟಿದೆ ಬಿ ಜೆ ಪಿಯವರಿಗೆ. ಅದರಿಂದ ಅವರಿಗೆ ಯಾವ ಕ್ಷಣ ಅಂತ ಹೇಳ್ಬಿಟ್ಟು ಹಿಂದೆ ತಾವು ಪ್ರತಿಭಟನೆ ಮಾಡಿದ್ರಲ್ಲ, ಯಾಕೆ ನೀವು ಮಾತಾಡ್ತಿಲ್ಲ ಅಧಿಕಾರದಲ್ಲಿದ್ದಾರೆ ಅಂತ ಇವತ್ತು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಾಕ್ಬಿಟ್ಟು.